ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಮಿರರ್ ಎಕ್ಸಸೈಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ, ಮತ್ತು ಇದು ಲಾ ಆಫ್ ಅಟ್ರಾಕ್ಷನ್ಗೆ ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಮಿರರ್ ಎಕ್ಸಸೈಸ್ ಅಂದರೆ ನಾವು ಏನು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಕನ್ನಡಿ ಮುಂದೆ ನಿಂತ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡೋದನ್ನು ಮಿರರ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ಇವಾಗ ಆ್ಯಕ್ಟಿಂಗ್ ಲೈನಲ್ಲಿ ಇರೋರು ಇರ್ಬೋದು, ಡ್ಯಾನ್ಸ್ ಲೈನಲ್ಲಿ ಇರೋರು ಇರ್ಬೋದು, ಅಥವಾ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಇದ್ದೀರಾ ನೀವು, ಅಥವಾ ದೊಡ್ಡವರಿದ್ದೀರಾ, ಎಲ್ಲರೂ ಸ್ಪೀಚ್ ಕೊಡಬೇಕು, ಏನಾದರೂ ಕಾಂಪಿಟೇಷನ್ಗೆ ರೆಡಿ ಆಗಬೇಕು ಅಂತಂದಾಗ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮೊಳಗೆ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ಅಂದರೆ, ನಾನು ಮಾಡ್ತೀನೋ ಇಲ್ಲೋ ಅನ್ನೋ ಡೌಟ್ ಎಲ್ಲರಿಗೂ ಇರುತ್ತೆ, ಭಯ ಇರುತ್ತೆ. ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಮಾಡ್ತಾ ಹೋದಾಗ, ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮ್ಮೊಳಗೆ ನಿಮ್ಗಾಗ್ತಾ ಇರೋ ತಪ್ಪುಗಳನ್ನು ನೀವು ತಿಳ್ಕೊತಾ ಹೋಗ್ತೀರಾ. ಸೊ ನಿಮಗೆ ನೀವೇ ಸ್ಟೂಡೆಂಟ್ ಆಗ್ತೀರಾ, ನಿಮಗೆ ನೀವು ಟೀಚರ್ ಆಗ್ತೀರಾ, ತಪ್ಪುಗಳನ್ನ ನೀವು ತಿದ್ಕೋತಾ ಹೋಗ್ತೀರಾ. ಹೀಗೆ ಮಾಡಿದ್ರೆ ಸರಿಯಿಲ್ಲ, ಹೀಗೆ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ನೀವು ನಿಮ್ಮ ತಪ್ಪುಗಳನ್ನು ನೀವೇ ತಿದ್ಕೋತಾ ಹೋಗ್ತೀರಾ. ತಪ್ಪುಗಳನ್ನ ತಿದ್ಕೊಂಡು ಹೋದಾಗ ಭಯ ಹೋಗಿ ಕಾನ್ಫಿಡೆನ್ಸ್ ಅನ್ನೋ ಜಾಸ್ತಿ ಆಗುತ್ತಲ್ವ, ಅದಕ್ಕೋಸ್ಕರನೇ ಈ ಮಿರರ್ ಎಕ್ಸಸೈಸ್ ಅನ್ನೋದನ್ನು ಮಾಡೋದು. ಈಗ ಉದಾಹರಣೆಗೆ ಜಿಮ್ ಆಗಿರ್ಬೋದು, ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಏನಕ್ಕೆ ದೊಡ್ಡ ದೊಡ್ಡ ಕನ್ನಡಿಗಳನ್ನ ಅಲ್ಲಿ ಹಾಕಿರ್ತಾರೆ ಅಂದರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮನ್ನು ನೀವು ಪರ್ಫೆಕ್ಟ್ ಮಾಡ್ಕೋತಾ ಹೋಗ್ತೀರಾ. ನಿಮ್ಮ ತಪ್ಪುಗಳು ಕ್ಲಿಯರಾಗಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ, ಅದನ್ನು ನೀವು ತಿದ್ಕೋತಾ ಹೋಗ್ತೀರಾ. ಇದೇ ಮಿರರ್ ಎಕ್ಸಸೈಸ್ ಅಂದರೆ. ಇದನ್ನು ಲಾ ಆಫ್ ಅಟ್ರಾಕ್ಷನ್ಗೆ ಹೇಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಆದಷ್ಟು ದೊಡ್ಡ ಕನ್ನಡಿ ಆದರೆ ಒಳ್ಳೆಯದು, ಇಲ್ಲ ಅಂದರೆ ಚಿಕ್ಕ ಕನ್ನಡಿ ಆದರೂ ಪರವಾಗಿಲ್ಲ. ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಕಣ್ಣಲ್ಲಿ ನೀವೇ ನೋಡ್ತಾ ನಿಮಗೇನು ಬೇಕು. ಈಗ ನಿಮಗೆ 10,000 rupees ಬೇಕು ಅಂತ ಅಂದ್ಕೊಳ್ಳಿ, ಅದನ್ನು ನೀವು 10,000 rupees ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ. ನಿಮ್ಮ ಕಣ್ಣಲ್ಲಿ ನೀವೇ ನೋಡ್ತಾ ನಿಮಗೆ ಹೇಳಿ, ನೀನು 10,000 ತಗೊಳ್ಳೋದಕ್ಕೆ ನೀನು ಅರ್ಹಳಾಗಿದೆಯಾ ಅಥವಾ ಅರ್ಹನಾಗಿದೆಯಾ. ನೀನು 10,000 rupees ಮ್ಯಾನಿಫೆಸ್ಟ್ ಮಾಡಬಲ್ಲೆ, ನೀನು 10,000 rupees ಸಂಪಾದನೆ ಮಾಡಬಲ್ಲೆ, ಯು ವಿಲ್ ಡಿಸರ್ವ್ ಫಾರ್ 10,000 ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಹೇಳ್ತಾ ಹೋಗಿ. ಮಿರರ್ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ನೀವು ಕಾನ್ಷಿಯಸ್ ಮೈಂಡಲ್ಲಿ ನೀವು ಕಣ್ಣು ನೋಡ್ಕೊಂಡು ಏನು ಹೇಳ್ತಾ ಇರ್ತೀರಾ ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ಯಾವಾಗ ಹೇಳ್ತಾ ಹೋಗ್ತೀರಾ, ಎನಿ ಟೈಮ್ ಮ್ಯಾನಿಫೆಸ್ಟೇಷನ್ ಅನ್ನೋದು ನಡೀತಾ ಹೋಗುತ್ತೆ. ಅದರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಫಿನಿಶ್ ಆಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಇದು ಈ ಟ್ರಿಕ್ನ ಇದು ಮಿರರಿಂಗ್ ಮ್ಯಾನಿಫೆಸ್ಟೇಷನ್ ಟ್ರಿಕ್ ಅಂತ ಕೂಡ ಹೇಳ್ತೀವಿ. ಸೊ ಪ್ರಾಕ್ಟೀಸ್ ಮಾಡಿ ಇದರಿಂದ ಯಾರಿಗಾದರೂ ಮಾಡಿದ್ದು ವರ್ಕ್ ಆಯಿತು ಅಂತ ಅನಿಸಿದ್ರೆ, ಸಕ್ಸಸ್ ಸ್ಟೋರಿ ಯಾರ್ದಾದ್ರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ನೋಡಿ ಇನ್ನೊಂದು ಸ್ವಲ್ಪ ಜನ ಇನ್ಸ್ಪೈರ್ ಆಗ್ಬೋದು. ಅದರಿಂದ ಅವರು ಕೂಡ ಅವ್ರ ಮ್ಯಾನಿಫೆಸ್ಟೇಷನ್ನ ಬೇಗ ಬೇಗ ಮಾಡ್ಬೋದು. ಸೊ ಇದು ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಇದ್ರ ಬಗ್ಗೆ ಕೇಳಿದ್ರಿಂದ ನಾನು ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಕೇಳ್ದವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ಮತ್ತು ಈ ವಿಡಿಯೋ ನೋಡ್ತಾ ಇರೋರಿಗೂ ಎಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ಈ ವಿಷಯದ ಅವಶ್ಯಕತೆ ಯಾರಿಗಿದೆ ಅಂತ ನಿಮ್ಗನ್ಸುತ್ತೆ, ಖಂಡಿತ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಆ್ಯಂಡ್ ಬಾಯ್ ಆ್ಯಂಡ್ ಲವ್ ಯು ಆಲ್.